ನಿಮ್ಮನ್ನ ಕಾಂಗ್ರೆಸ್ ನಾಯಕರು ಯಾರಾದರೂ ಸಂಪರ್ಕ ಮಾಡಿದ್ರು ಸರ್? ಸಂಪರ್ಕ ಮಾಡ್ಯಾರ, ನಾನು ಹೋಗಲ್ಲ ಅಂತ ಹೇಳಿದ್ದೀನಿ. ಅವಾಗೇ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ನನ್ನ ಸಂಪರ್ಕ ಮಾಡಿದರು, ನಾನು ಬರಲ್ಲ ಸರ್ ಅಂತ ಹೇಳಿದ್ದೀನಿ. ನಾವು ನಿಮಗೆ ಹೆಂಗೆ ಗೌರವ ಕೊಡಬೇಕು ಎಲ್ಲ ಥರದನ್ನು ಎಲ್ಲ ನಾಯಕರು ಭಾಳ ಮಾತಾಡಿದರು. ಆ ಜಗದೀಶ್ ಶೆಟ್ಟರನ್ನೇ ಹೋಗಬೇಡ ಅಂತೇಳಿ ಗಂಟು ಬಿದ್ದಿದ್ದೆ. ಅವ್ರಿಗೆ ಅಪಮಾನ ಆಯಿತು ನಮ್ಮ ಪಕ್ಷದಿಂದ. 224 ಬಿ ಫಾರ್ಮ್ ಕೊಟ್ಟವ್ರಿಗೆ ಒಂದು MLA ಟಿಕೆಟ್ ಕೊಡಲ್ಲ ಅಂತಂದರೆ ಅಪಮಾನ ಆಯಿತು. ಅವ್ರು ಶೆಡ್ ಹೊಡೆದು ನಿಂತರು. ಮುಂದೇನಾಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ. ಈಗ ಅದೇ ಥರದ ಅಪಮಾನ ನಿಮಗೂ ಕೂಡ ಆಗ್ತಿದೆ ಒಂದು ಹಂತಕ್ಕೆ. ಸರ್ಕಾರಿ ನಿಮ್ಮ ನೀವು ಗೆದ್ದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ನಿಮ್ಗೆ ಓಟ್ ಹಾಕಿದವರು, ಅಂತವ್ರ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಯಲ್ಲ ಅಂದ್ರೆ ಸರ್? ಅದೇ ಹೇಳಿದೀನಿ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ ಹಿಂಗೆ ಮಾಡಬಾರ್ದಿತ್ತು, ಯಾಕೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಬಿಜೆಪಿಯಲ್ಲಿ ಯಾರು ಬಿಟ್ಟೋಗಂತೇಳಲ್ಲ, ಈ ರೀತಿಯಾಗಿ ಮಾಡಿ ಬಿಟ್ಟೋಗಿ ಮಾಡ್ತಾರಂತ. ನಾ ಏನು ಬಿಟ್ಟು ಹೋಗಲ್ಲ, ನಾನು ನಾನು ಬಿಜೆಪಿಯಲ್ಲೇ ಇರೋದು, ಬಿಜೆಪಿಯಲ್ಲೇ ಇರೋದು, ನಾನು ಏನೂ ಬಿಟ್ಟು ಹೋಗಲ್ಲ, ಇಲ್ಲೇ ಇದ್ದು ನೋಡೋಣ ಮುಂದೇನಾಗತ್ತೆ ನೋಡೋಣ. ಇಲ್ಲೇ ಇದ್ದು ಈ ಪಾರ್ಟಿನ ಕಟ್ಟೊಂಡ್ರಿ, ಇನ್ನೆಲ್ಲ ನಾವು ಒಂದು ಸ್ವಲ್ಪ ಉಳಿದೋ ಲಿಂಗಾಯತ್ರ ಸ್ವಲ್ಪ ನಮಗೇನು ಮಹತ್ವ ಕೊಟ್ಟರೆ ಇರ್ತೇವೆ, ಎಲ್ಲ ಆರಾಮಾಗಿ ಬಿಸ್ನೆಸ್ ದಂಧೆ ಮಾಡ್ಕೊಂತಿರ್ತೇವೆ, ಮತ್ತೇನು ಮಾಡೋದು. ಅಲ್ಲ ಸರ್, ಮಹತ್ವನೆ ಕೊಡ್ತಿಲ್ಲ ಮತ್ತೆ ನೀವು ಪಾರ್ಟಿಯಲ್ಲಿ ಇರ್ತೀನಿ ಅಂತೀರಿ? ಈಗ ಒಂದು ಎರಡು ಮೂರು ಆಗ್ಯಾವ, ಮುಂದೆ ನೋಡು ಅಂತ. ಆಗ್ಲಿಲ್ಲ ಅಂದ್ರೆ? ಆಗ್ಲಿಲ್ಲ ಅಂದ್ರೆ ಬೇಲ್ ಇನ್ನೂ ಭಾಳ ಜನ ಇದ್ದಾರೆ ನಮ್ಮ ನಾಯಕರು. ಇವು ದೊಡ್ಡ ರಾಷ್ಟ್ರೀಯ ಪಕ್ಷದ ಸರ್ಕಾರ, ನಮಗೆ ಕೇಂದ್ರ ಸರ್ಕಾರ ನಾಯಕರು ಭೇಟಿಯಾಗಿ ಹೇಳೋಣ್ರಿ ರಾಷ್ಟ್ರೀಯ ನಾಯಕರು. ಯಾಕಂದ್ರೆ ನಮ್ದೆಲ್ಲ ನಾವು ಎಷ್ಟೋ ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿನಿ ಬಿಜೆಪಿ. ನಾವೆಲ್ಲ 7 ಕೆಲಸ ಮಾಡೋದ್ರದೀವಿ. ನಾ ಸುಮ್ಕು ನೋಡ್ತೇನೆ, ನಮ್ಮ ಪಾರ್ಟಿ ಒಳಗಿದ್ದು ನಮ್ಮ ಪಾರ್ಟಿ ಸುಧಾರ್ಸಕ್ಕೆ ನೋಡ್ತೇನೆ ಹೊರತು ನಾನು ಪಾರ್ಟಿ ಬಿಡೋನಲ್ಲ. ರಾಷ್ಟ್ರೀಯ ನಾಯಕರು ಮಾತಾಡ್ತೇನೆ ನಾನು, ಟೈಮ್ ಬರಲಿ. ಒಂದು ಆಗಿದೆ, ಒಂದು 2-3 ಘಟನೆಗಳಾಗ್ಯಾವ, ನೋಡ್ತೀನಿ. ಇನ್ನೂ ವೇಟ್ ಮಾಡೋಣ, 6 ತಿಂಗಳು 8 ತಿಂಗಳು ಎಲೆಕ್ಷನ್ ಇದೆ, ಲೋಕಸಭಾ MLA ಎಲೆಕ್ಷನ್ ಇನ್ನೂ 4.5 ವರ್ಷ 5 ವರ್ಷ ಇದೆ. ಮೊನ್ನೆ ಸಂತೋಷ್ ಅವರು ಒಂದು ಸಭೆ ಮಾಡಿದ್ರು ಸರ್, ಆ ಸಭೆಗೆ ತಾವು ಹೋಗಿದ್ರೆ ಅನ್ಸುತ್ತೆ? ಇಲ್ಲ, ನಾನು ಒಂದು ಮನೇಲಿ ಕಾರ್ಯಕ್ರಮ ಇತ್ತು, ಪೂಜಾ ಇತ್ತು, ಶ್ರಾವಣ ಮಾಸದ ಆಹ್ವಾನ ಇತ್ತು, ಆಹ್ವಾನ ಇತ್ತು ಮನೆಯಲ್ಲಿ ಶ್ರಾವಣ ಪೂಜಾ ಸಲುವಾಗಿ ನಾನು ಹೋಗಲಿಲ್ಲ. ಹಾ, ಅದು ನಾನು ನೋಡಿದೆ ಪತ್ರಿಕೆಯಲ್ಲಿ. ಆ ಥರ ಆಗ್ಬಾರ್ದ್ರಿ. ಒಟ್ಟು ನೋಡ್ರಿ, ಲಿಂಗಾಯತ ನಾಯಕರು ಭಾರತೀಯ ಜನತಾ ಪಕ್ಷಕ್ಕೆ ಬೇಕು, ಯಾರನ್ನೂ ಕಡೆಗಡೆ ಆಗ್ಬಾರ್ದು. ಲಿಂಗಾಯತರಿಲ್ಲ ಅಂತಂದರೆ ನಡೆಯಲ್ಲ. ಅತಿ ಹೆಚ್ಚು ಮತದಾರರು ಲಿಂಗಾಯತರದಾರ್ರಿ. ನಮ್ಮ BJPಯಲ್ಲಿ ಲಿಂಗಾಯತರಿಗೆ ನಾವು ಮಹತ್ವ ಕೊಡಲಿಲ್ಲ ಅಂದ್ರೆ ನಾವು ಕೇಳೋದಲ್ಲ. ಕರ್ನಾಟಕದಲ್ಲಿ ಮಾತ್ರ ಲಿಂಗಾಯತರಿಗೆ ಮಹತ್ವ ಕೊಡಲೇಬೇಕು. ಈಗ ನಾವು ಮೊನ್ನೆ ಕಡೆಗಣೆ ಮಾಡಿದ್ದಕ್ಕೆ ಕೆಲವರು ಹೋಗಿದ್ದಕ್ಕೆ ಕೆಲವು ಕಡೆ ಇಫೆಕ್ಟ್ ಆಗಿದೆ ನಮ್ಗೆ. ಎಲ್ಲ ನಮ್ಮ ನಾಯಕರು ಕೆಲವರು ಒಪ್ಕೊಂಡಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮೊನ್ನೆ ನಮ್ಗೆ ಇಫೆಕ್ಟ್ ಆಯ್ತು ಅದು. ಇಲ್ಲಾಂದ್ರೆ ನಾವು ಬರ್ತಿದ್ವಿ, 190 ಬಂದು ಏನೇನೋ ಮಾಡಿ ಪ್ರಯತ್ನ ಮಾಡಿ ಸರ್ಕಾರ ರಚನೆ ಮಾಡ್ತಿದ್ವಿ. ಅದು ಕಡೆಗಣೆ ಆಗಿದೆ ಮೊನ್ನೆ ನೋಡ್ರಿ. ಇವತ್ತು ನವಲ್ಗೊಂದು ಬೇರೆ ಸಮಾಜದವ್ರು ಆಚೆ ಬರ್ತಾರೆ, ಅಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಹೋಗ್ತಾರೆ. ಕಲ್ಗಡಿಗೆಯಲ್ಲಿ 80,000 ಓಟ್ ಲಿಂಗಾಯತರಿದಾವ, ಅಲ್ಲಿ ಮರಾಠರು ಆಚೆ ಬರ್ತಾರೆ ಕಾಂಗ್ರೆಸ್ಲಿಂದ. ಅತಿ ಹೆಚ್ಚು ಮತಗಳು ಲಿಂಗಾಯತರದಲ್ಲಿ ಕಾಂಗ್ರೆಸ್ ಬೇರೆ ಜಾತಿಯ ಅಭ್ಯರ್ಥಿ ಆಚೆ ಬಂದಿದ್ದಾರೆ. ಅದರ ಅರ್ಥ ಏನ್ರಿ? ಲಿಂಗಾಯತರು ಇವತ್ತು ಲಿಂಗಾಯತರ ನೋಡಲಿಲ್ಲ, BJP ಒಳಗೆ ಇರುವಂತ ಲಿಂಗಾಯತರ ಮತನ ಹಾಕ್ಲಿಲ್ಲ. ಸರ್, ಜಗದೀಶ್ ಶೆಟ್ಟರ್ ಅವರು ನೇರ ಆರೋಪ, ಕೆಲವರ ಕಮ್ಯುನಿಸ್ಟಿಯಲ್ಲಿ ಪಕ್ಷ ಇದೆ, ಸೊ ಅಂತವರು BJPಯಿಂದ ಪಕ್ಷ ಬಿಡೋ ತನಕ ಅಥವಾ ಪಕ್ಷ ಅವ್ರನ್ನ ಗಮನಿಸೋ ತನಕ ಆಗಲ್ಲ. ನಿಜನ BJPಯಲ್ಲಿ ಉಸಿರುಗಟ್ಟ ವಾತಾವರಣ ಇದೆ, ಕೆಲವರ ಕಮ್ಯುನಿಸ್ಟಿಯಲ್ಲಿ ಇದೆಯಾ ಅನ್ಸುತ್ತಾ? ನಮಗೂ ಈಗ ಇತ್ತೀಚೆಗೆ ಅನಿಸ್ತಾ ಇದೆ, ಆ ಥರ ಅನಿಸ್ತಾ ಇದೆ. ಅದಾಗಬಾರ್ದು, ಅದಾಗಬಾರ್ದು. ಬರೋ ಲೋಕಸಭಾ ಚುನಾವಣೆಗೆ ನಮ್ಮ ನಾಯಕರು ಇಲ್ಲಿ ಬಂದು ಕುಂತು ಸರಿ ಮಾಡ್ಬೇಕು ಇಲ್ಲಿ ಏನು ನಡೆದಿದೆ. ಏನು ಹೆಸರು ಹೇಳೋಕೆ ನಾನು ಬಯಸಲ್ಲ, ಆದರೆ ಇವೆಲ್ಲ ಆಗ್ಬಾರ್ದು. ಒಟ್ಟೆ ಈ ರಾಷ್ಟ್ರೀಯ ಈ ನಾಯಕರದ ಬಕೆಟ್ ಹಿಡಿಯೋರು, ಅಂಥವ್ರಿಗೆ ಬರೀ ಟಿಕೆಟ್ ಕೊಡೋದು, ಅವ್ರನ್ನ ಆರಿಸ್ಕೊಂಬರೋದು, ಯಾವ ಕಾರ್ ಹತ್ಕೊಂಡ್ರು ಅವನು, ಯಾರ ಮನೆ ಕಾಯೋನು, ಅಂಥದ್ದು ಆಗ್ಬಾರ್ದು. ಪಕ್ಷ ದುಡಿದು ಐಡೆಂಟಿಫೈ ಮಾಡಿ ಟಿಕೆಟ್ ಕೊಡ್ಬೇಕು ರೀ. ಬಕೆಟ್ ಆಗ್ಬಾರ್ದಂತ ಇದ್ದೀನಿ, ಪದ್ಧತಿ ನಮ್ಮಲ್ಲಿ ಇಲ್ಲ. ನಾನು ನೋಡಿತಕ್ಕಂಥ ಇಲ್ಲ, ಹಂಗೇನಿಲ್ಲ ಅನಿಸಿತ್ತು ನನಗೆ. ನಾವಂಕರೆ ಯಾರು ಬಕೆಟ್ ಹಿಡಿದಿಲ್ಲ, ನಾವು ನಮ್ಮ ಮೆರಿಟ್ ಮೇಲೆ ಟಿಕೆಟ್ ತೊಗೊಂಡೇವು ನಾವು. ಅದಾಗಿದೆ, ಅದು ನೋಡೋಣ ಬರೋ ದಿನದಲ್ಲಿ ಏನಾಗುತ್ತೆ ಅಂತೇಳಿ. ಇನ್ನೂ ವೇಟ್ ಮಾಡೋಣ್ರಿ, ಇನ್ನೊಂದು 8 ತಿಂಗಳು ಆಯ್ತು ಚುನಾವಣೆ, ವೇಟ್ ಮಾಡೋಣ. ಅಲ್ಲಿ ಮಠ ರಾಷ್ಟ್ರೀಯ ನಾಯಕರು ಕರೆದು ಮಾತಾಡ್ಬೇಕು, ನಮ್ಮ ಸಮಾಜದ ವೀರಶೈವ ಲಿಂಗಾಯತ ನಾಯಕರನ್ನೆಲ್ಲ ಕರೆದು ಮಾತಾಡ್ಬೇಕು.